ನಮ್ಮಲ್ಲೇ ಕೆಲವರು ಅಜೆಸ್ಟ್ಮೆಂಟ್ ಪಾಲಿಸ್ ಮಾಡ್ತಾರೆ. ವರ್ತುಲ್ ಪ್ರಕಾಶ್ ಅವರು ಮಾಜಿ ಸಚಿವರು, ಅವ್ರ ಆ ವೇದಿಕೆ ಮೇಲೆ ಅದನ್ನೆಲ್ಲ ಮಾತಾಡಬಾರ್ದಾಗಿತ್ತು. ಅಲ್ಲಿ ಬಂದಿದ್ದು ಕನಸ್ ಜಯಂತಿಗೆ ಅದೆಷ್ಟಿದೆ ಅಷ್ಟನ್ನು ಮಾತ್ರ ಮುಗಿಸಿ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಅವ್ರ ಹೆಸರಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ನಿಮ್ಗೂ ಮಾಧ್ಯಮದವ್ರ ಹತ್ರ ನಮ್ಮ ಹತ್ರ ವಿಡಿಯೋಗಳು ಗಿಡಗಳೆಲ್ಲ ಇದೆ. ನಾನು ಬದುಕಿರೋವರೆಗೂ ಕಾಂಗ್ರೆಸ್ ಅನ್ನು ವಿರೋಧ ಮಾಡೋದೇನ, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಂತ್ಕೊಂಡು ನಾನು ಕಾಂಗ್ರೆಸ್ ಅವ್ರನ್ನೆಲ್ಲೂ ಹೊಗಳಂತ ಕೆಲಸಗಳು ನಾನು ಮಾಡಲ್ಲ. ಹಂಗಿರುವಾಗ ಅವ್ರೇನು ಇದು ಮಾಡಿದ್ರೆಲ್ಲ ನನ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇನ್ನೊಂದು ಮತ್ತೊಂದು ಅವಿವೆಲ್ಲ ಇರ್ತವೆ. ಅದನ್ನೇನೋ ಮಾಡ್ಕೊಂಡು ಇದ್ಮಾಡಿ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾದ್ರು ಎಮ್ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿಲ್ಲ ಅಂದ್ರೂ ಏನಾಗಿಲ್ಲ ಅಂದ್ರೂ ಅವತ್ತಿಂದನೂ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ. ಅಂಥವ್ರ ಜೊತೆಲಿ ನಾವು ಇರ್ತೀರಿ. ಸಿದ್ದರಾಮಯ್ಯನ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕತ್ಕೊಯ್ಕೊಂಡ್ರೆ ನಾನು ಕೆಲಸ ಮಾಡೋ, ನನಗೆ ಹಂಗೆ ಮೋಸ ಮಾಡೋ, ಹಿಂಗೆ ಮೋಸ ಮಾಡೋ, ನನ್ನಿಂದನೇ ಗೆದ್ದಿದ್ದು, ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಬಿಟ್ಟು 100 ಸಲ ಹೇಳೋರು ನಿಮ್ಮ ಮುಂದೆನೆ. ಅರ್ಥ ಆಯ್ತಾ? ಅವ್ರಿಗೆ ಆ ಮಾತಿಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಹಿಂದಿರಬೇಕು. ಅರ್ಥ ಆಯ್ತಾ? ನಾನು ಅಕ್ರಮ ಪಾಷೆ ತಲೆ ಮೇಲೆ ಇಟ್ಕೊಳ್ಳಲ್ಲ. ಸಿದ್ದರಾಮಯ್ಯನ ಇವರೆಲ್ಲ ಇದು ಮಾಡಿದ್ದಾರೆ. ಸಿದ್ದರಾಮಯ್ಯ ನಮ್ಮ ನಾಯಕರನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವೂ ಇಷ್ಟಪಡ್ತೀರಿ, ಸಿದ್ದರಾಮಯ್ಯನವ್ರನ್ನ ಇಷ್ಟಪಡ್ತೀರಿ. ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನು ನಾವು ವಿರೋಧ ಮಾಡ್ತೀವಿ. ಅರ್ಥ ಆಯ್ತಾ? ಹಂಗಾಗಿ ಬೊಮ್ಮಾಯಿಯವರು ಸಿದ್ದರಾಮಯ್ಯನವರು ಬೈಕೊತಾ ಇರ್ತಾರೆ. ಯಾವ್ದಾದ್ರು ವೇದಿಕೆ ಸಿಕ್ಕಿದಾಗ ಮಾತಾಡ್ತೀರಿ, ಹಂಗಂತ ಏನು ಕತ್ತಿಗಳ ಹತ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ನಾವು? ಹಂಗಿರೋವಾಗ ಅವ್ರ ಬಗ್ಗೆ ಹೊಗಳಂತಿದ್ರೆ ಆ ಹೊಗಳಿಕೆ ಬಟ್ರ ಕೆಲಸಗಳು ಒಂದಷ್ಟು ಜನ ಖಾಲಿ ಇದೆ. ಅವರು ಸಿದ್ದರಾಮಯ್ಯನವರು ಪರ್ಸನಲ್ ಸೆಕ್ರೆಟ್ರಿ, ಮೀಡಿಯಾ ಸೆಕ್ರೆಟ್ರಿ, ಆ ಸೆಕ್ರೆಟ್ರಿ, ಸಲಹೆಗಾರರು ಅಂತ ಏನು ಮಾಡ್ಕೊಂಡವ್ರಲ್ಲ, ಆ ಹೊಗಳಿಕೆ ಭಟ್ರು ಹೊಗಳಿಕೆ ಭಟ್ರ ಅನ್ನೋ ಲೆಕ್ಕಾಚಾರದಲ್ಲಿ ಯಾವ್ದಾದ್ರು ಪೋಸ್ಟ್ ಖಾಲಿ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ಪೋಸ್ಟ್ ತಗೊಂಡು ಅವ್ರು ಇದು ಮಾಡ್ಬೋದು. ಪಕ್ಷದ ಹಿರಿಯ ಅದೆಲ್ಲ ನಮ್ಮ ಮಾಧ್ಯಮದಲ್ಲಿ ನೀವೆಲ್ಲರೂ ನೋಡಿಸ್ಬಿಟ್ಟಿರೋದ್ರಿಂದ ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಸೂಕ್ತವಾದಂಥ ಟೈಮಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಪಾರ್ಟಿ ತಗೊಳುತ್ತೆ. ನಾವು ತುಂಬ ಚಿಕ್ಕವರು, ಹಂಗಿರೋದ್ರಿಂದ ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ಳೋದು ಅದು ನಮ್ಮ ಬದಲಾಗಿದೆ.